ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ದಿನಾಂಕ 8 ಸೆಪ್ಟೆಂಬರ್ 2017. ಸೂರ್ಯೋದಯ ಬೆಳಿಗ್ಗೆ 6:06, ಸೂರ್ಯಾಸ್ತ ಸಂಜೆ 6:30. ಹೇವಿಳಂಬಿನಾಮ ಸಂವತ್ಸರ, ಭಾದ್ರಪದ ತಿಂಗಳು, ಕೃಷ್ಣ ಪಕ್ಷ, ಬಿದಿಗೆ ತಿಥಿ, ಉತ್ತರ ಭಾದ್ರ ನಕ್ಷತ್ರ. ಇನ್ನು ಈ ದಿನದ ರಾಶಿಫಲ ಈ ರೀತಿಯಾಗಿದೆ. ಮೊದಲನೆಯದಾಗಿ ಮೇಷರಾಶಿ, ಕೌಟುಂಬಿಕವಾಗಿ ಹೊಂದಾಣಿಕೆಯಿಂದ ಮುಂದುವರಿಯಿರಿ. ವಿದ್ಯಾರ್ಥಿಗಳು ಉದಾಸೀನತೆಯನ್ನ ತೋರಲಿದೆ, ಅಭ್ಯಾಸಕ್ಕೆ ಒತ್ತು ನೀಡಬೇಕಾಗುತ್ತದೆ. ಅತಿಥಿಗಳ ಆಗಮನ ಮನಸ್ಸಿಗೆ ಮುದ ನೀಡಲಿದೆ, ದಿನಾಂತ್ಯ ಶುಭವಾಗಿರಲಿದೆ. ಇನ್ನು ವೃಷಭ ರಾಶಿ, ಆರೋಗ್ಯ ಭಾಗ್ಯ ಹಂತ ಹಂತವಾಗಿ ಸುಧಾರಿಸುವುದು, ಆರ್ಥಿಕವಾಗಿ ಖರ್ಚು ವೆಚ್ಚಗಳಿದ್ದರೂ ಕೂಡ ಧನಾಗಮನ ಇದೇ ಇರುವುದು. ದೇವತಾನುಗ್ರಹವಿರುವುದರಿಂದ ನಿಮ್ಮ ಮನೋಕಾಮನೆಗಳು ಸದ್ಯದಲ್ಲೇ ಪೂರ್ಣವಾಗಲಿವೆ. ಮಿಥುನ ರಾಶಿ, ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಅಗತ್ಯವಿದೆ. ಯೋಗ್ಯ ವಯಸ್ಕರಿಗೆ ಕಂಕಣ ಬಲಕ್ಕೆ ಬೇಕಾದ ಒಳ್ಳೆಯ ಪ್ರಸ್ತಾವಗಳು ಕೂಡಿಬರಲಿವೆ. ವ್ಯಾಪಾರ ವ್ಯವಹಾರಗಳನ್ನು ಆದಷ್ಟು ಜಾಗ್ರತೆಯಿಂದ ನಡೆಸುವುದು ಉತ್ತಮ. ಕರ್ಕ ರಾಶಿ, ಆರ್ಥಿಕವಾಗಿ ಧನಾಗಮನ ಉತ್ತಮವಿದ್ದರೂ ಕೂಡ ಖರ್ಚು ವೆಚ್ಚಗಳಲ್ಲಿ ಕಟ್ಟುನಿಟ್ಟಿರಲಿ. ದಾಂಪತ್ಯದಲ್ಲಿ ಹೊಂದಾಣಿಕೆ ಸಹಕಾರ ನಿಮ್ಮ ಮೇಲೆ ಹೊಂದಿಕೊಂಡಿರುತ್ತದೆ. ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ಉದ್ಯೋಗ ಲಾಭ ಸಿಗುವುದು. ಸಿಂಹ ರಾಶಿ, ಮುಖ್ಯವಾಗಿ ಮನಸ್ಸನ್ನು ಆದಷ್ಟು ಸ್ಥಿಮಿತದಲ್ಲಿಟ್ಟುಕೊಳ್ಳಿರಿ. ಪರಿಪೂರ್ಣ ದೇವತಾನುಗ್ರಹವಿರುವುದರಿಂದ ಯಾವುದೇ ಕಷ್ಟ ನಷ್ಟಗಳನ್ನು ಸುಖ ದುಃಖಗಳನ್ನು ಎದುರಿಸಬಹುದಾಗಿದೆ. ದಿನಾಂತ್ಯ ಶುಭವಾಗಿರಲಿದೆ. ಕನ್ಯಾ ರಾಶಿ, ಅನಾವಶ್ಯಕವಾಗಿ ವೃತ್ತಿ ಕ್ಷೇತ್ರದಲ್ಲಿ ಸಾಂಸಾರಿಕವಾಗಿರಲಿ ಅಪವಾದ ಅವಮಾನ ಪ್ರಸಂಗಗಳಿಗೆ ಎಡೆ ಮಾಡಿಕೊಡದಿರಿ. ನೆರೆಹೊರೆಯವರ ಬಗ್ಗೆ ಹೆಚ್ಚಿನ ವಿಶ್ವಾಸ ಪ್ರತಿಕೂಲವಾದೀತು, ಆರ್ಥಿಕ ಲಾಭವಿದೆ. ತುಲಾರಾಶಿ, ಅನಾವಶ್ಯಕವಾಗಿ ಅಸ್ಥಿರತೆ, ಉದ್ವೇಗ, ಕೋಪತಾಪಗಳಿಗೆ ಕಾರಣರಾಗದಿರಿ. ವೃತ್ತಿರಂಗದಲ್ಲಿ ಹೊಂದಾಣಿಕೆ ಇರಲಿ. ಸಾಂಸಾರಿಕ ಸುಖ ಉತ್ತಮ. ನಿರೀಕ್ಷಿತ ಎಷ್ಟೋ ಕೆಲಸಗಳು ಅನಿರೀಕ್ಷಿತ ರೂಪದಲ್ಲಿ ನಡೆಯಲಿವೆ. ಇನ್ನು ವೃಶ್ಚಿಕ ರಾಶಿ, ದೇವತಾನುಗ್ರಹ ಪರಿಪೂರ್ಣವಾಗಿರುವುದರಿಂದ ನಿಮ್ಮೆಲ್ಲ ಮನೋಕಾಮನೆಗಳು ಆಗಸ್ಟ್ ತಿಂಗಳುಗಳೊಳಗೆ ದೃಢ ನಿರ್ಧಾರದಿಂದ, ಪ್ರಯತ್ನ ಬಲದಿಂದ ಈಡೇರುವವು. ಶುಭ ಮಂಗಳಕ್ಕೆ ಸಕಾಲ. ಧನುರಾಶಿ, ನಿರೀಕ್ಷಿತ ಕೆಲಸ ಕಾರ್ಯಗಳು ಅನಿರೀಕ್ಷಿತ ರೂಪದಲ್ಲಿ ನಡೆಯಲಿವೆ. ದೇವತಾನುಗ್ರಹಕ್ಕಾಗಿ ಪ್ರಾರ್ಥಿಸಿರಿ. ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ಕೋಪತಾಪಕ್ಕೆ ಬಲಿಯಾಗದೆ ಸಮಾಧಾನದಿಂದ ವರ್ತಿಸಿರಿ. ಮಕರ ರಾಶಿ, ಅರ್ಧಕ್ಕೆ ನಿಂತ ಕೆಲಸ ಕಾರ್ಯಗಳು ಚಾಲನೆಗೆ ಬರಲಿವೆ. ಆರ್ಥಿಕವಾಗಿ ಬರಬೇಕಾದ ಹಣವೂ ಬರುವುದು. ಅಡೆತಡೆಗಳಿದ್ದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣವಾಗಿ ನಡೆಯಲಿವೆ. ದೃಢ ನಿರ್ಧಾರದಿಂದ ಮುನ್ನುಗ್ಗುತ್ತೀರಾ. ಕುಂಭ ರಾಶಿ, ಸದ್ಯದಲ್ಲೇ ಹಂತ ಹಂತವಾಗಿ ಸಾಂಸಾರಿಕವಾಗಿರಲಿ, ವೃತ್ತಿ ಕ್ಷೇತ್ರದಲ್ಲಿರಲಿ ಅಭಿವೃದ್ಧಿ ಗೋಚರಕ್ಕೆ ಬರುವುದು. ಆದರೂ ದೇಹಾರೋಗ್ಯದ ಬಗ್ಗೆ, ವಾದ ವಿವಾದಗಳ ಬಗ್ಗೆ ಜಾಗ್ರತೆ ವಹಿಸಿರಿ. ದಿನಾಂತ್ಯ ಶುಭವಾಗಿರಲಿದೆ. ಕೊನೆಯದಾಗಿ ಮೀನರಾಶಿ, ಯೋಗ್ಯ ಸಮಯ ನಿಮ್ಮೆಲ್ಲ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುವುದು ಈಗ ಅಗತ್ಯವಿದೆ. ಆರ್ಥಿಕವಾಗಿ ಧನಾಗಮನ ಇದ್ದೇ ಇರುವುದು. ಸಾಂಸಾರಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಉತ್ತಮ. ಶುಭ ದಿನ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.